अफजलपुर तालुका के माशार गांव में घटी आग की दुर्घटना। चन्नप्पा मल्लप्पा उपिन की दूध डेयरी की दुकान में शॉर्ट सर्किट की वजह से दुकान पूरी तरह से जलकर राख हो गया है। तकरीबन 6 से 7 लाख तक के कीमती सामान, फ्रिज, दूध, मक्खन, दही, घी जलकर खाक हो चुके हैं। दुकान में कुल 90,000 नकद और 20 ग्राम सोना जलकर खाक हुआ है। सभी गाँव वालों ने मिलकर आग को काबू में लाने की कोशिश की। मौके पर पहुंचे जेएम कुर्ब फाउंडेशन ने दुकान के मालिक को 10,000 रुपए देकर शांतविन किया और सरकार को उनकी मदद करने का आग्रह किया। ಚನ್ನಪ್ಪ ಮಲ್ಲಪ್ಪ ಉಪ್ಪಿನವ್ರದ್ದು ಅಂಗಡಿ ನಿನ್ನೆ ಶಾಕ್ ಸರ್ಕ್ಯೂಟ್ ಆಗಿ ಭಸ್ಮ ಆಗಿದೆ, ಸುಮಾರು 6-7 ಲಕ್ಷ ರೂಪಾಯಿ ಅವರ ಹಾನಿಯಾಗಿದೆ. ನಮಗೆ ಸುದ್ದಿ ತಿಳಿದ ನಂತರ ತಕ್ಷಣವಾಗಿ ಎಲ್ಲ ಗ್ರಾಮಸ್ಥರ ಒಂದು ಹೆಲ್ಪ್ದಿಂದ ಇದು ಆರಿಸಿದ್ರು. ಅದ ನಂತರ ಅಗ್ನಿಶಾಮಕ ದಳದವರು ಬಂದು ಆರಿಸಿದ್ರು. ಇದಕ್ಕೆ ಇಮಿಡಿಯೇಟ್ ಆಗಿ ನಾವು ಬೆಳಿಗ್ಗೆ ನಮ್ಮ ಜೇಮ್ ಕೋರ್ ಫೌಂಡೇಶನ್ ಅಧ್ಯಕ್ಷ ಸುಪುತ್ರಣ್ಣ ಜಿದ್ದಿಗೆಯವರು ಮತ್ತು ನಾವು ಎಲ್ಲ ಪದವಿ ಸೇರ್ಕೊಂಡು ಬಂದು ಅವ್ರನ್ನ ಮಾಧ್ಯಮದ ಮುಖಾಂತರ ಆಗಲಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ಸ್ಥಳೀಯವಾಗಿ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಮಾತಾಡಿವು. ಅಸಿಸ್ಟೆಂಟ್ ಕಮಿಷನ್ ಇಮಿಡಿಯೇಟ್ ತಹಶೀಲ್ದಾರ್ ಮತ್ತು ಎಲ್ಲ ಮಾಜಾ ಮಾಡಿಸ್ತು ಅಂತ ಹೇಳಿದರೆ ಮನೆ ಪಿ ಎಸ್ ಎಸ್ ಸರ್ ಜೊತೆನೂ ಮಾತಾಡಿದ್ದೀನಿ. ಆಗಲೇ ಅವ್ರು ಮೆಸೇಜ್ ಹೋಗಿಬಿಟ್ಟು ಒಬ್ಬರು ಬಂದು ಅವ್ರಿಗೆ ಕಂಪ್ಲೇಂಟ್ ಕೂಡ ಕೇಳಿರಿ, ಮುಂದಿನ ಪ್ರಕ್ರಿಯೆ ಸ್ಟಾರ್ಟ್ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ. ಜೆ ಎಮ್ ಕೋರ್ ಫೌಂಡೇಶನ್ ಅಧ್ಯಕ್ಷರಂದ್ರು ಇಲ್ಲ ಅವ್ರು ಭಾಳ ತೊಂದರೆದಾಗದೆ ಇಮಿಡಿಯೇಟ್ ಏನೋ ರಿಲೀಫ್ ಕೊಡಬೇಕು ಅಂತಂದೇಳಿ ನಮ್ಮ ಅಧ್ಯಕ್ಷರಾದ ಸುಪುತ್ರ ಜಿದ್ದಿಗೆ ಅವರು ಫೌಂಡೇಶನ್ ಮುಖಾಂತರ ಒಂದು 10,000 ರೂಪಾಯಿ ಅವರಿಗೆ ಇಮಿಡಿಯೇಟ್ ರಿಲೀಫಿಗೆ ಕೊಟ್ಟಿದ್ದಾರೆ.